ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ದೇಶದಲ್ಲಿ ಕೊರೋನಾ ಆರ್ಭಟಕ್ಕೆ ಬುಧವಾರ ಒಂದೇ ದಿನ 2023 ಮಂದಿ ಬಲಿಯಾಗಿದ್ದು ಸಾವಿನ ನಾಗಾಲೋಟ ಮುಂದುವರೆದಿದೆ. ಸೋಂಕಿತರ ಸಂಖ್ಯೆಯಲ್ಲೂ ಹೆಚ್ಚಳವಾಗಿದ್ದು ಕಳೆದ 24 ಗಂಟೆಯೊಳಗೆ ಪತ್ತೆಯಾದ ಸೋಂಕಿತರ ಸಂಖ್ಯೆ 3 ಲಕ್ಷ ಸಮೀಪಿಸಿದೆ. ಸತತ 7 ದಿನಗಳಿಂದಲೂ ಕೊರೋನಾ ಸೋಂಕಿತರ ಸಂಖ್ಯೆ 2 ಲಕ್ಷ ದಾಟುತ್ತಿದೆ. ಕೊರೋನಾ ಸೋಂಕಿನಿಂದ ಅತಿ ಹೆಚ್ಚು ತತ್ತರಿಸಿದ ದೆಹಲಿಯಲ್ಲಿ ಒಂದೇ ದಿನ ಪತ್ತೆಯಾದ ಸೋಂಕಿತರ ಸಂಖ್ಯೆ 28,000 ದಾಟಿದ್ದು ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಗೊಳಿಸಿದ್ದರೂ ಸೋಂಕು ಹತೋಟಿಗೆ ಬರುತ್ತಿಲ್ಲವೆಂದು ದೆಹಲಿ ಸಿಎಂ ಕೇಜ್ರಿವಾಲ್ ತಲೆಕೆಡಿಸಿಕೊಳ್ಳುವಂತಾಗಿದೆ. ಇತ್ತ ಮಹಾರಾಷ್ಟ್ರದಲ್ಲೂ ಸೋಂಕು ಮತ್ತು ಸಾವಿನ ಪ್ರಮಾಣದಲ್ಲಿ ಸತತವಾಗಿ ಏರಿಕೆಯಾಗುತ್ತಿದೆ. ಇನ್ನು ಲಸಿಕೆ ನೀಡಿಕೆಯಲ್ಲಿ ಜಗತ್ತಿನ ಕೆಲ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶವೇ ಮುಂದಿದೆ. ಲಸಿಕೆ ಆಂದೋಲನವನ್ನು ಆರಂಭಿಸಿದ 95 ದಿನಗಳಲ್ಲಿ ಇದೀಗ 13 ಕೋಟಿ ಲಸಿಕೆ ಡೋಸ್ಗಳನ್ನು ನೀಡಲಾಗಿದೆ. ಚೀನಾ, ಅಮೆರಿಕ, ಇಂಗ್ಲೆಂಡ್ ದೇಶಗಳು ಇಷ್ಟು ಪ್ರಮಾಣದ ಲಸಿಕೆ ಹಾಕಲು 100ರಿಂದ 110 ದಿನಗಳನ್ನು ತೆಗೆದುಕೊಂಡಿವೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ. ನಮ್ಮ ರಾಜ್ಯದ ಬೆಂಗಳೂರು, ಬೀದರ್ ಸೇರಿದಂತೆ ದೇಶದ ಹಲವೆಡೆ ಆಮ್ಲಜನಕವಿಲ್ಲದೆ ಕೆಲ ಆಸ್ಪತ್ರೆಗಳಲ್ಲಿ ಕೊರೋನಾ ಸೋಂಕಿತರು ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚುತ್ತಿದ್ದರೆ, ಆಕ್ಸಿಜನ್ ಸೋರಿಕೆಯಾಗಿ 22 ಜನ ಚಿಕಿತ್ಸೆಗೆಂದು ದಾಖಲಾಗಿದ್ದ ಕೊರೋನಾ ಸೋಂಕಿತರು ಉಸಿರು ಚೆಲ್ಲಿದ ದುರ್ಘಟನೆ ಮಹಾರಾಷ್ಟ್ರದ ನಾಸಿಕ್ನ ಜಾಕಿರ್ ಹುಸೇನ್ ಮುನ್ಸಿಪಲ್ ಆಸ್ಪತ್ರೆಯಲ್ಲಿ ನಡೆದಿದೆ. ಸೋಂಕಿನಿಂದ ಬಳಲುತ್ತಿದ್ದ ವ್ಯಕ್ತಿಗಳಿಗೆ ವೆಂಟಿಲೇಟರ್ಗಳ ಮೂಲಕ ಆಮ್ಲಜನಕವನ್ನು ಪೂರೈಸಲಾಗುತ್ತಿತ್ತು. ಈ ವೇಳೆ ಆಮ್ಲಜನಕ ತುಂಬಿದ್ದ ವಾಹನವೊಂದು ಸೋರಿಕೆಯಾದ ಪರಿಣಾಮ ಆಮ್ಲಜನಕ ಪೂರೈಕೆಯಲ್ಲಿನ ವ್ಯತ್ಯಾಸದಿಂದ 22 ರೋಗಿಗಳು ಸಾವನ್ನಪ್ಪಿದ್ದಾರೆ ಅಂತ ನಾಸಿಕ್ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈ ದುರ್ಘಟನೆಯ ಕುರಿತು ತನಿಖೆ ನಡೆಸುವುದಾಗಿ ಮಹಾರಾಷ್ಟ್ರ ಸರ್ಕಾರ ಹೇಳಿದೆ. ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಗೃಹ ಮತ್ತು ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಬಸವರಾಜ ಬೊಮ್ಮಾಯಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಬುಧವಾರ ಬೆಂಗಳೂರಿನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಪ್ರವೀಣ್ ಸೂದ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ನಡೆಸಿದ ಮಹತ್ವದ ಸಭೆಯಲ್ಲಿ ಮಾತನಾಡಿದ ಅವರು, ಅನವಶ್ಯಕವಾಗಿ ಓಡಾಡುವ, ವಾಹನ ಚಾಲಿಸುವ ಮುಖೇನ ಮಾರ್ಗಸೂಚಿ ಉಲ್ಲಂಘಿಸುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಬಿಗಿ ಕಾನೂನು ಕ್ರಮ ಜರುಗಿಸಿ ಅಂತ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ನಿಯಮ ಪಾಲನೆಯಲ್ಲಿ ನಿಮ್ಮ ಆರೋಗ್ಯ, ಸಮಾಜದ ಆರೋಗ್ಯ ಹಾಗೂ ರಾಜ್ಯದ ಆರೋಗ್ಯ ಅಡಗಿದೆ, ದಯವಿಟ್ಟು ಸರ್ಕಾರದೊಂದಿಗೆ ಸಹಕರಿಸಿ ಅಂತಲೂ ರಾಜ್ಯದ ಜನತೆಯಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಕೊರೋನಾ ಸೋಂಕು ತಡೆಯುವುದಕ್ಕೆ ಸರ್ಕಾರ ಯತ್ನ ಮಾಡ್ತಿದೆ ಅನ್ನೋದು ಮುಖ್ಯವಲ್ಲ, ಇಲ್ಲಿಯವರೆಗೆ ಈ ಸರ್ಕಾರ ಮಾಡಿದ್ದೇನು ಅನ್ನೋದನ್ನು ರಾಜ್ಯದ ಜನತೆಯ ಮುಂದೆ ಹೇಳಬೇಕು. ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ, ಔಷಧಿ ಸಿಗದೆ ಜನ ಸಾಯ್ತಿದ್ದಾರೆ. ಈ ಪರಿಸ್ಥಿತಿಗೆ ಯಾರು ಕಾರಣ? ಈಗಂತ ಸರ್ಕಾರಕ್ಕೆ ನೇರವಾಗಿ ಪ್ರಶ್ನಿಸಿದ್ದಾರೆ ಮಾಜಿ ಸಿಎಂ HD ಕುಮಾರಸ್ವಾಮಿಯವರು. ಇನ್ನು ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ವಿಫಲವಾಗಿವೆ ಅಂತ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಆರೋಪಿಸಿದ್ದಾರೆ. ಜೊತೆಗೆ ಕೊರೋನಾ ಬಗ್ಗೆ ಅತಿಶಯವಾಗಿ ತೋರಿಸುವ ಮೂಲಕ ಜನರಲ್ಲಿ ಒಂದು ರೀತಿಯ ಭೀತಿಗೆ ಕಾರಣವಾಗುತ್ತಿರುವ TV ವಾಹಿನಿಯವರಿಗೆ ಕೈಮುಗಿದು ಕೇಳುವೆ, ದಯವಿಟ್ಟು ಅನಗತ್ಯವಾಗಿ ಭಯ ಹುಟ್ಟಿಸಬೇಡಿ ಅಂತ DK ಮನವಿ ಮಾಡಿದ್ದಾರೆ. ಕೊರೋನಾದಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆಂದು ಬೆಂಗಳೂರಿನಲ್ಲಿ 10 ಎಕರೆಯಷ್ಟು ಜಾಗ ನೀಡಬೇಕು ಅಂತಲೂ ಇತ್ತ ಸರ್ಕಾರಕ್ಕೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಇನ್ನು ಮುಂದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೊರೋನಾ ನಿರ್ವಹಣೆಯ ಹಿನ್ನೆಲೆ ತಮಗೆ ವಹಿಸಲಾದ ಜಿಲ್ಲೆಗಳಿಗೆ ತೆರಳಬೇಕೆಂದು ರಾಜ್ಯದ ಎಲ್ಲ ಉಸ್ತುವಾರಿ ಸಚಿವರುಗಳಿಗೆ ಸಿಎಂ ಸೂಚನೆ ರವಾನಿಸಿದ್ದಾರೆ. ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮನೆ ಬಾಗಿಲಿಗೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಎಂಬ ಬೋರ್ಡ್ ನೇತು ಹಾಕಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಹೈಕೋರ್ಟ್ ಬೀಸಿದ ಚಾಟಿಯಟಿಗೆ ಸಾರಿಗೆ ನೌಕರರ ಒಕ್ಕೂಟ ಕೊನೆಗೂ ಸರಿದಾರಿಗೆ ಬಂದಂತಾಗಿದೆ. ಸಾರಿಗೆ ನೌಕರರ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗುತ್ತೆ, ಹೈಕೋರ್ಟ್ ಆದೇಶದ ಹಿನ್ನೆಲೆ ನೌಕರರು ಸೇವೆಗೆ ಹಾಜರಾಗುತ್ತಾರೆ ಎಂದು ಹೇಳುವ ಮೂಲಕ ಸಾರಿಗೆ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೋರಾಟದಿಂದ ಕೊನೆಗೂ ಒಂದು ಹೆಜ್ಜೆ ಹಿಂದೆ ಸರಿದಿದ್ದಾರೆ. 6ನೇ ವೇತನ ಆಯೋಗದ ಶಿಫಾರಸು ಜಾರಿ ಮಾಡಬೇಕೆಂದು ಆಗ್ರಹಿಸಿ ಧರಣಿ ನಡೆಸುತ್ತಿದ್ದ ಸಾರಿಗೆ ನೌಕರರು ಸರ್ಕಾರದ ಮೇಲೆ ಒತ್ತಡ ಹೇರಿದ್ದರು. ಈ ವೇಳೆ ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ದ ಕೋಡಿಹಳ್ಳಿ ಚಂದ್ರಶೇಖರ್ ಅವರೊಂದಿಗೆ ಮಾತನಾಡದೆ ಪ್ರತಿಷ್ಠೆಗೆ ಕಟ್ಟುಬಿದ್ದಿದ್ದ ಸರ್ಕಾರ
ನಿರ್ಧಾರ ಕೋರ್ಟ್ ಮೆಟ್ಟಿಲೇರಿತು. ಅದಕ್ಕೂ ಮುನ್ನ ಖಾಸಗಿ ಸಾರಿಗೆಯವರನ್ನ ಬಳಸಿಕೊಳ್ಳುವ ಮೂಲಕ ಸರ್ಕಾರ ಸಾರಿಗೆ ನೌಕರರ ಪ್ರತಿಭಟನೆಗೆ ಸೆಡ್ಡು ಹೊಡೆದಿತ್ತು. ಕೆಲಸಕ್ಕೆ ಹಾಜರಾಗದ ತರಬೇತಿ ಹಂತದಲ್ಲಿರುವ ಒಂದಷ್ಟು ನೌಕರರನ್ನ ಅಮಾನತುಗೊಳಿಸುವ ಮೂಲಕ ಬೆದರಿಕೆಯ ತಂತ್ರ ಹೆಣೆದಿತ್ತು. ಇದೆಲ್ಲದರ ನಡುವೆ ಕಳೆದ 15 ದಿನಗಳಿಂದ ರಾಜ್ಯದ ಪ್ರಯಾಣಿಕರು ನಾನಾ ರೀತಿಯಲ್ಲಿ ಪರದಾಡುವಂತಾಗಿತ್ತು. ಹಾಸಿಗೆ ಔಷಧಿಗಳ ಪೂರೈಕೆ ವಿಚಾರದಲ್ಲಿ ಸರ್ಕಾರ ಹೇಳಿದಂತಿಲ್ಲ, ಬದಲಾಗಿ ವಾಸ್ತವ ಚಿತ್ರಣವೇ ಬೇರೆ ಇದೆ. ಕೊರೋನಾ ಭೀಕರ ದೃಶ್ಯಗಳಿಗೆ ಬುಧವಾರ ಬೆಂಗಳೂರು ಸಾಕ್ಷಿಯಾಯಿತು. ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಬುಧವಾರ ಮೃತಪಟ್ಟ ರೋಗಿಯೊಬ್ಬರ ಪಾರ್ಥಿವ ಶರೀರವನ್ನು ಸ್ಮಶಾನಕ್ಕೆ ಸಾಗಿಸಲು ಮಾನವೀಯತೆ ಮರೆತ ಆಂಬ್ಯುಲೆನ್ಸ್ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ದು ಬರೋಬ್ಬರಿ 60,000 ರೂಪಾಯಿಗಳಿಗೆ. ಇದನ್ನು ಹೊಂದಿಸಲಾಗದೆ ತನ್ನ ಮಂಗಳಸೂತ್ರವನ್ನೇ ಒತ್ತೆ ಇಟ್ಟು ಅಪ್ಪನಿಗೆ ಸದ್ಗತಿ ದೊರಕಿಸಲು ಮುಂದಾಗಬೇಕಾಯಿತು ಮಗಳು. 4 ಮಾಸ ತುಂಬಿದ್ದ ಗರ್ಭಿಣಿಯೋರ್ವಳು ಸಾವನ್ನಪ್ಪಿರುವುದು, ಹಾಸಿಗೆಗಾಗಿ ಹೆಣಗಾಡಿ ಆಸ್ಪತ್ರೆ ಸೇರಿದ 5 ನಿಮಿಷದಲ್ಲಿ ಪತ್ನಿಯ ಕಣ್ಣೆದುರಲ್ಲೇ ಶವವಾಗಿ ಹೊರಬಂದ ವ್ಯಕ್ತಿ, ಸ್ಥಳಾವಕಾಶದ ಅಭಾವದಿಂದಾಗಿ ಆಸ್ಪತ್ರೆಯ ಹೊರಾಂಗಣದಲ್ಲಿಯೇ ಕುರ್ಚಿಯ ಮೇಲೆ ಕುಳಿತು ಕ್ಷಣಗಳನ್ನೇ ಎಣಿಸುತ್ತಿರುವ ಅಸ್ವಸ್ಥ ರೋಗಿಗಳು. ಉಸಿರು ಮೇಲಕ್ಕೆ ಬಂದು ಕಣ್ಣು ಗುಡ್ಡೆಗಳು ಹೊರಚಾಚುತ್ತಿದ್ದರೂ ಆಕ್ಸಿಜನ್ ಕೊರತೆಯಿಂದಾಗಿ ಅಸಹಾಯಕರಾಗಿ ಕೈಚೆಲ್ಲುತ್ತಿರುವ ಆಸ್ಪತ್ರೆಯ ಸಿಬ್ಬಂದಿ. ಇವೆಲ್ಲ ಕೆಲವೇ ಕೆಲವು ಉದಾಹರಣೆಗಳಷ್ಟೇ. ಯಾವುದೇ ಪ್ರಾಕೃತಿಕ ವಿಪತ್ತಿಗಿಂತಲೂ ಕೊರೋನಾ ನೀಡಿರುವ ಹೊಡೆತಕ್ಕೆ ಸಾರ್ವಜನಿಕರು ವಿಲವಿಲನೆ ಒದ್ದಾಡುವಂತಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಮತ್ತು ಸಾವು ನೋವಿನ ಪ್ರಮಾಣದಲ್ಲಿ ಏರಿಕೆ ಮುಂದುವರೆದಿದೆ. ಕಳೆದ 3 ದಿನಗಳಿಂದಲೂ ಕೊರೋನಾ ನಂಜಿಗೆ ಬಲಿಯಾಗುತ್ತಿರುವವರ ಸಂಖ್ಯೆ 100ರ ಗಡಿ ದಾಟಿದ್ದು, ಬುಧವಾರ ಒಂದೇ ದಿನ ಮಾರಕ ಸೋಂಕಿಗೆ 116 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಪೈಕಿ ಕೊರೋನಾಕ್ಕೆ ಸಾವನ್ನಪ್ಪಿದವರಲ್ಲಿ ಬರೀ ಬೆಂಗಳೂರಿನವರೇ 70 ಜನ ಸೋಂಕಿತರು ಸೇರಿದ್ದಾರೆ. ಕಳೆದ 24 ಗಂಟೆಯಲ್ಲಿ 23,558 ಜನರಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಬೆಂಗಳೂರೊಂದರಲ್ಲಿಯೇ 13,640 ಮಂದಿಗೆ ನಂಜು ಅಂಟಿರುವುದು ಚಿಂತೆಗೀಡು ಮಾಡಿದೆ. ಹಿಂದಿನ ದಿನಕ್ಕೆ ಹೋಲಿಸಿದರೆ ಸೋಂಕಿನ ಪ್ರಮಾಣದಲ್ಲಿ ಅಷ್ಟೊಂದು ಏರಿಕೆ ಇಲ್ಲದಿದ್ದರೂ ಕೂಡ ಇಳಿಕೆ ಮಾತ್ರ ಕಾಣುತ್ತಿಲ್ಲ. ಆದರೆ ಸಾವಿನ ಪ್ರಮಾಣದಲ್ಲಿ ಈ ದಿನ ಕೊಂಚ ಕಡಿಮೆಯಾಗಿದೆ. ಸೋಮವಾರ 146, ಮಂಗಳವಾರ 149 ಹಾಗೂ ಬುಧವಾರ 116 ಜನ ಕೊರೋನಾಕ್ಕೆ ಬಲಿಯಾಗಿದ್ದಾರೆ. ಗುಣಮುಖರ ಸಂಖ್ಯೆಯಲ್ಲಿ ಹೇಳಿಕೊಳ್ಳುವಷ್ಟು ಪ್ರಮಾಣದಲ್ಲಿ ಏರಿಕೆ ಕಾಣುತ್ತಿಲ್ಲ. ಬುಧವಾರ ದಿನ 6,412 ಜನ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆ ಹೊಂದಿದ್ದಾರೆ. ಇವರಲ್ಲಿ 3,509 ಸೋಂಕಿತರು ರಾಜಧಾನಿಯವರಾಗಿದ್ದಾರೆ. ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯದ ಅತಿ ಹೆಚ್ಚು ಕೊರೋನಾ ಸೋಂಕಿತರು ಕಂಡುಬಂದ ಪ್ರಮುಖ ಜಿಲ್ಲೆಗಳೆಂದರೆ ತುಮಕೂರು 1,176, ಮೈಸೂರು 975, ಬಳ್ಳಾರಿ 792, ಕಲಬುರಗಿ 757 ಹಾಗೂ ಕೇವಲ 27 ಸೋಂಕಿತರು ಪತ್ತೆಯಾದ ಹಾವೇರಿ ಅತಿ ಕಡಿಮೆ ಸೋಂಕಿತರು ಕಂಡುಬಂದ ಜಿಲ್ಲೆಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. 6ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಆಗ್ರಹಿಸಿ ನಡೆಸಿದ ಸಾರಿಗೆ ಮುಷ್ಕರವನ್ನು ಕೋರ್ಟ್ ಆದೇಶದ ಮೇರೆಗೆ ಹಿಂಪಡೆಯಲಾಗಿದೆ. ಆದರೆ ಮುಷ್ಕರ ನಿರತ ನೌಕರರನ್ನು ವಜಾಗೊಳಿಸಿದ ಆದೇಶವನ್ನು ಸರ್ಕಾರ ಹಿಂಪಡೆಯುತ್ತಾ ಹಿಂದೆ ಮುಂದೆ ಯೋಚಿಸದೆ ಮಧ್ಯದಲ್ಲಿ ಬಂದ ಮುಖಂಡನ ಹಿಂದೆ ಬೆನ್ನು ಹತ್ತಿ ಕೆಲಸ ಕಳೆದುಕೊಳ್ಳಬೇಕಾಗಿ ಬಂದಿದೆ. ಮಾತ್ರವಲ್ಲ, ತಮ್ಮ ಇಷ್ಟು ದಿನದ ಗ್ರಾಚ್ಯುಟಿ ಹಣವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗೆ ಸಿಲುಕಿದರಾ ಸಾರಿಗೆ ನೌಕರರು? ಅತ್ತ ಕೆಲಸವೂ ಇಲ್ಲ, ಇತ್ತ ಗ್ರಾಚ್ಯುಟಿ ಹಣವೂ ಇಲ್ಲದಾಗಿ ಅತಂತ್ರ ಸ್ಥಿತಿಗೆ ಬಂದು ನಿಂತ ಸಾರಿಗೆ ನೌಕರರ ಮುಂದಿನ ದಾರಿ ಯಾವುದು? ಈ ಪ್ರಶ್ನೆಗೆ ಗುರುವಾರದ ಸಂಯುಕ್ತ ಕರ್ನಾಟಕದಲ್ಲಿ ಪ್ರಕಟಗೊಂಡ ಮುಗಿದ ಬಸ್ ಮುಷ್ಕರ, ಮುಗಿಯದ ಕಾರ್ಮಿಕರ ಬವಣೆ ಎಂಬ ವಿಶೇಷ ವರದಿಯನ್ನು ಓದಿ ಅಂತ ಹೇಳ್ತಾ ಈ ದಿನದ ಪಾಡ್ಕ್ಯಾಸ್ಟನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.